ಸೂಕ್ತವಾದಂಥ ಒಂದು ಟೈಟಲ್ನ ಆಯ್ಕೆ ಮಾಡ್ತಾ ಇದ್ದೆ. ಊರಿಗೆ ಉಪಕಾರಿ ಅಂತದ್ವಿ. ಓ ತಿರ್ಗಾ ಏನಪ್ಪ ಅಂತಂದ್ರು, ಇವನೊಬ್ಬ ನಾನು ಊರಿಗೆ ಇರ್ಕೋಬಾರ್ದು, ಮಾತಾಡ್ಬೋದು, ಮಾತಾಡೋರು ಮಾತಾಡ್ಕೋತಾರೆ, ಹೇಳ್ಕೋತಾರೆ. ಟೈಟಲ್ಗಳು, ಹಾಡುಗಳು ಅಂದರೆ ಅದನ್ನೆಲ್ಲ ಪರ್ಸ್ನಲ್ ಆಗಿ ತಗೊಳ್ಳೋವಂಥದ್ದು. ಯಾವುದೇ ಒಂದು ಒಂದು ಒಳ್ಳೆ ವಿಚಾರವನ್ನು ನೀವು ಹೇಳಿ ಅದಕ್ಕೊಂದು 9-10 ಕಾಮೆಂಟ್ ಬರುತ್ತೆ ಬೇರೆ ರೀತಿಯಲ್ಲಿ. ಇವತ್ತಿನ ಟ್ರೆಂಡ್ ಅದಾಗ್ಬಿಟ್ಟಿದೆ, ಯಾವುದನ್ನು ನೀವು ಹೇಳೋಕ್ಕಾಗಲ್ಲ. ಈಗ ಅದರಲ್ಲೊಂದು ಚಕ್ರದ ಫೈಟ್ ಇದೆ, ಯಾವುದು ಮಾಡಿರಲಿಲ್ಲ ಆ ಥರದ್ದು. ಪ್ರತಿಯೊಂದು ಫೈಟ್ಗೂ ಕೂಡ ಸ್ಕ್ರೀನ್ ಪ್ಲೇ ಮಾಡಿ ಮಾಡ್ತಾ ಇದ್ವಿ. ಫೈಟ್ ಮಾಸ್ಟರ್ ಬಂದ, ಈ ಫೈಟ್ ಅಪ್ಪ ಅವ್ನು ಹೊಡಿತಾನೆ, ಇವ್ನು ನೋಡ್ತಾನೆ, ಇವ್ನು ಓಡೋಗ್ಬಿಡ್ತಾನೆ, ಇವ್ನು ಸತ್ತು ಹೋಗ್ಬಿಡ್ತಾನೆ ಅಂತ ಹೇಳಿ ಫೈಟ್ ತೆಗಿತಾನೆ ಇರಲಿಲ್ಲ. ಯಾತಕ್ಕೆ ನಾನು ಈ ಜೂನಿಯರ್ ಆರ್ಟಿಸ್ಟ್ಗಳು ಬಂದಾಗ ಬಹಳ ಅವ್ರಿಗೆ ಎತ್ಕೊಡ್ತಾ ಇದ್ದೆ ಅಂದರೆ, ಐ ಕೇಮ್ ಇನ್ ದಟ್ ರೂಟ್. ನಾನು ಒಬ್ಬ ಚಿಕ್ಕ ಕಲಾವಿದನಾಗಿ ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದವನು. ಡೈರೆಕ್ಟರ್ ಸ್ಪೆಷಲ್, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಹಿರಿಯ ನಿರ್ದೇಶಕರಾದ ಜೋಸೆಮನ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತುಕತೆ ಮುಂದುವರ್ಸೋಣ. ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಒಂದು, ಸಾಹಸಿಂಹದ ಬಗ್ಗೆ ಮಾತಾಡಿದ್ವಿ, ಸಾಹಸಿಂಹದ ನಂತರದ ಬೆಳವಣಿಗೆ ಬಗ್ಗೆ ಮಾತಾಡಿದ್ವಿ, ಮತ್ತು ವಿಷ್ಣು ಮತ್ತು ಜೋಸೆಮನ್ ಅವರೊಂದಿಗಿನ ಸಂಬಂಧ, ಒಡನಾಟ ಕೊನೆವರೆಗೂ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ರವಿವರ್ಮ ಅವರು ಕೊನೆ ಚಿತ್ರ ಆಯಿತು, ಅದಾದಮೇಲೆ ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದರು. ವಿಷ್ಣು ಅದಾದ ನಂತರ ನಮ್ಮ ನಗಲಿದ್ದು ನಮಗೆಲ್ಲ ಗೊತ್ತಿದೆ. ಸೊ ಈಗ ಮತ್ತೆ ನಾವು ವಾಪಸ್ ಹೋದರೆ, ವಿಷ್ಣು ಅವರು ಜೋಸೆಮನ್ ಅವರು ಬಾಳಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಯಾಕೆಂದರೆ ಕರಿಯರ್ ಜೊತೆ ಶುರು ಆಗಿದ್ದು, ಹಿಟ್ಗಳನ್ನ ಕೊಟ್ಟಿದ್ದು ಜೋಸೆಮನ್ ಅವರು ವಿಷ್ಣುವರ್ಧನ್ ಅವ್ರ ಜೊತೆಗೆ. ಈಗ ನೆಕ್ಸ್ಟ್ ನಾವು ಮಾತಾಡ್ತಾ ಇರೋದು ಊರಿಗೆ ಉಪಕಾರಿ ಅನ್ನೋ ಸಿನಿಮಾ. ಊರಿಗೆ ಉಪಕಾರಿ ನನಗೆ ಇಷ್ಟ ಆಗಿರೋ ಸಿನಿಮಾಗಳಲ್ಲಿ ಅದು ಒಂದು. ನಿಮ್ಮ ಸಿನಿಮಾಗಳಲ್ಲಿ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಬಹುಶಃ ಟೇಸ್ಟ್ ಡಿಫರ್ ಆಗುತ್ತೆ. ನೀವು ಯಾವುದೆಲ್ಲ ಕಥೆನ ತುಂಬ ಜೀವಾಳ ಆಗಿ ಇಟ್ಕೊಂಡು ಮಾಡಿದ್ರು ಅವೆಲ್ಲ ನಂಗೆ ತುಂಬ ಇಷ್ಟ ಆಗಿದೆ. ಸೊ ಇದ್ರ ನೆನಪುಗಳನ್ನ ಹೇಳಿ ಸರ್. ಊರಿಗೆ ಉಪಕಾರಿ, ಅದೇ ಸಾಹಸ ಸಿಂಹ ಎಲ್ಲ ಆದಮೇಲೆ ತಕ್ಷಣದಲ್ಲಿ ಅಜಂತ ಮೂವೀಸ್ನವರು ಮತ್ತೆ ನರ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಅದು ವಿಷ್ಣುವರ್ಧನ್ಗೆ ಅಂತಂದರೆ ಒಂದು ಸ್ವಲ್ಪ ಕೇರ್ ತಗೊಂಡು ಮಾಡಬೇಕು ಅನ್ನೋದು ಇತ್ತು ಯಾವಾಗಲೂ. ವಿಷ್ಣುವರ್ಧನ್ ಆ ಟೈಮಿಗೆ ಆಲ್ರೆಡಿ ದೊಡ್ಡ ಸ್ಟಾರ್ ಆಗಿ ಸಾಹಸ್ಯಮದಲ್ಲಿ ಈಸ್ ಅ ಪ್ರೂವ್ಡ್ ಈಸ್ ಅ ವೆರಿ ಗುಡ್ ಆ್ಯಕ್ಷನ್ ಹೀರೋ ಆ್ಯಂಡ್ ಗುಡ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅನ್ನೋದು ಪ್ರೂವ್ ಆಗೋಗ್ಬಿಟ್ಟಿತ್ತು. ಆವಾಗ ಅವರಿಗೆ ಕತೆಗಳನ್ನು ಮಾಡಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಮಾಡಬೇಕಾಗಿತ್ತು. ಜೊತೆಗೆ ನಾನು ಮಾಡೋದ್ರಿಂದ ನನ್ನ ಕಾಂಬಿನೇಷನಲ್ಲಿ ಸಿನಿಮಾ ಡೆಫಿನೆಟ್ಟಾಗಿ ಹಿಟ್ ಆಗಬೇಕು, ಜೊತೆಗೆ ಇದು ಆ್ಯಕ್ಷನ್ ಪಾರ್ಟು ನೋಡ್ಕೊಳ್ಬೇಕಾಗುತ್ತೆ, ಕಥೆನೂ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಆ ಕಥೆಯನ್ನು ಡಿಸ್ಕಸ್ ಮಾಡಬೇಕಾದ್ರೆ ಅಲ್ಲಿ ಒಂದು ಎರಡು ಥರದ ಪಾತ್ರಗಳು ಬರೋ ಥರ ಮಾಡಿದ್ವಿ. ಅದು ಒಬ್ಬ ಸಾಫ್ಟಾಗಿ ಇನ್ನೊಬ್ಬ ಊರಿಗೆ ಹೋದವನು ಅಂತ ಹೇಳಿ, ಆಮೇಲೆ ಟೈಟ್ಲ್ ಏನಿಡಬೇಕು ಅಂತ ಹೇಳಿ ಕಥೆ ಎಲ್ಲ ಮಾಡಿದಾಗ, ಇಲ್ಲ ಊರಿಗೆ ಉಪಕಾರ ಇಡೋಣ ಅಂತ ಹೇಳಿದ್ರು. ಅಂದರೆ ಆ ಊರಿಗೆ ಕತೆ ಒಳಗಡೆ ಅವನು ಊರಿಗೆ ಉಪಕಾರ ಮಾಡ್ತಾನೆ ಆ ಥರದ್ದು ಇರೋದರಿಂದ ಆ ಥರ ಈ ಥರನೇ ನಮಗೆ ಟೈಟ್ಲ್ಗಳು ಆಯ್ಕೆ ಮಾಡುವಾಗ ಕೂಡ ಅವರಿಗೆ ಈ ಥರದ ಸೂಕ್ತವಾದಂಥ ಒಂದು ಟೈಟಲ್ನ ಆಯ್ಕೆ ಮಾಡ್ತಾ ಇದ್ದೆ. ಊರಿಗೆ ಉಪಕಾರಿ ಅಂತದ್ವಿ. ಓ ತಿರ್ಗಾ ಏನಪ್ಪ ಅಂತಂದ್ರು, ಇವನೊಬ್ಬ ನಾನು ಊರಿಗೆ ಇರ್ಕೋಬಾರ್ದು, ಮಾತಾಡ್ಬೋದು, ಮಾತಾಡೋರು ಮಾತಾಡ್ಕೋತಾರೆ, ಹೇಳ್ಕೋತಾರೆ. ಟೈಟಲ್ಗಳು, ಹಾಡುಗಳು ಅಂದರೆ ಅದನ್ನೆಲ್ಲ ಪರ್ಸ್ನಲ್ ಆಗಿ ತಗೊಳ್ಳೋವಂಥದ್ದು. ತಗೊಂಡ್ಬಿಡ್ತಾರೆ ಅಂದರೆ ವಿಷ್ಣುವರ್ಧನ್ ಅವ್ರ ಪಾತ್ರ ಅದು ಹೊರತು ವಿಷ್ಣು ಅಂತ ಆ ಥರ ಕಥೆಯಲ್ಲಿ ಆ ಪಾತ್ರ. ಆಮೇಲೆ ಹಾಡುಗಳಷ್ಟೇ, ಈಗ ಆಗಲೇ ನಾನು ಹೇಳಿದಾಗ ಎಷ್ಟೋ ಹಾಡುಗಳಿಗೆ ಕ್ವಶನ್ಗಳು ಬಂದುಬಿಡುತ್ತೆ. ಆಮೇಲೆ ಯಾವುದೇ ಒಂದು ಹೇಳಿ ನಿಮಗೂ, ಈಗ ವಾಟ್ಸಪ್ ಇರ್ಬೋದು ಏನೋ ಜನರಲ್ ಟಾಕ್ ಮಾತಾಡೋದಾದರೆ, ಯಾವುದೇ ಒಂದು ಒಂದು ಒಳ್ಳೆ ವಿಚಾರವನ್ನು ನೀವು ಹೇಳಿ ಅದಕ್ಕೊಂದು 9-10 ಕಾಮೆಂಟ್ ಬರುತ್ತೆ ಬೇರೆ ರೀತಿಯಲ್ಲಿ. ಇವತ್ತಿನ ಟ್ರೆಂಡ್ ಅದಾಗ್ಬಿಟ್ಟಿದೆ, ಯಾವುದನ್ನು ನೀವು ಹೇಳೋಕ್ಕಾಗಲ್ಲ. ಎಂಥದ್ದಾದ್ರು ಹೇಳಿ ಅದಕ್ಕೊಂದು 9 ಕಾಮೆಂಟು ಬೇರೆ ಥರದಲ್ಲಿ ಅದನ್ನು ಹೇಳಿ ವಿಮರ್ಶೆ ಮಾಡಿ ಹೇಳುವಂಥ ಪರಿಸ್ಥಿತಿ ಇವತ್ತಿನ ದಿವಸ. ಅದಕ್ಕೆ ಏನೂ ಹೇಳೋಕ್ಕೆ ಹೋಗಬಾರ್ದು. ಇಲ್ಲ ಸರ್, ಹಂಗನ್ಬಾರ್ದು ಸರ್. ಇಲ್ಲ, ಆಗ್ತಾ ಇದೆ, ಹಂಗಾಗಿದೆ ಆಗಿದೆ. ಈಗ ಸರ್ ನೋಡಿ ಸರ್, ಈಗ ನಿಮ್ಮ ಒಂದು ಕಾರ್ಯಕ್ರಮ ಮಾಡ್ತೀವಿ ನಾವು, ಅದರಲ್ಲಿ 90% ಒಳ್ಳೆ ಕಮೆಂಟ್ ಇರ್ತವೆ. ಒಂದು 5-6% ಸ್ವಲ್ಪ ವಿಮರ್ಶಾತ್ಮಕ ಇದ್ರೆ ಒಂದು 2-3 ನೆಗೆಟಿವೇ ಇರ್ತವೆ. ಹೌದು, ನೀವು ಏನು ಮಾಡಿದ್ರು ಬೈತಾರೆ ಸರ್ ಅವರು. ಹೌದು, ಅದನ್ನೇ ನಾನು ಹೇಳಕ್ಕೆ ಬಂದಿದ್ದೀನಿ. ಏನಾದರೂ ಹೇಳಿ ನಮ್ಮನ್ನು ಹಿಡಿಸ್ಲಿಲ್ಲ ಅಂದ ತಕ್ಷಣ ಮುಗೀತು, ಏನು ಹೇಳಿದ್ರು ತಪ್ಪೇನೆ. ಈಗ ಟ್ವಿಟರ್ ಮಾಡ್ತೀವಿ, ಆ ಕೂ ಅಂತಿದ್ದೆ ನಾನು, ಅಲ್ಲಿಂದ ಲೆಫ್ಟ್ ಆಗಿಬಿಟ್ಟೆ. ಏನಾದರೂ ಹೇಳಿ ಒಂದಷ್ಟು ಜನ ತುಂಬ ಚೆನ್ನಾಗಿದೆ ಅಂತ ಫಾಲೋ ಮಾಡ್ತಾರೆ, ಒಂದಷ್ಟು ಜನ ಹಿಂಗೆ ಹಿಂಗೆ ಮಾತಾಡ್ತಾರೆ. ಹಾಗಾಗಿ ಅದು ಬಿಟ್ಬಿಟ್ಟೆ, ಟ್ವಿಟರ್ ಮಾಡ್ತಾ ಇದ್ದೆ ನಾನಂದರೆ ಈ ಸೋಷಲ್ ಅವೇರ್ನೆಸ್ಗೋಸ್ಕರ ತುಂಬ ವಿಚಾರಗಳನ್ನು ನಾನು ನನ್ನ ಫೇಸ್ಬುಕ್ಕಲ್ಲಾಗಲಿ ನನ್ನ ಫೇಸ್ಬುಕ್ ಸ್ಟೋರಿನಲ್ಲಾಗಲಿ ಭಾಳ ಒಳ್ಳೆ ವಿಚಾರಗಳು, ಸಮಾಜಕ್ಕೆ ಉಪಯೋಗ ಆಗುವಂಥ ವಿಚಾರಗಳನ್ನು ಮಾತ್ರ ನಾನು ಹಾಕ್ತೀನಿ. ಬೇರೆ ಸುಮ್ಮನೆ ಬೇಡದೆ ಇರೋದು ಕಾಮಿಡಿದು ಯಾವುದೂ ಹಾಕೋಕ್ಕೆ ಹೋಗಲ್ಲ. ಏನಾದರೂ ನಾನು ಹಾಕಿದರೆ ಅದು ಒಂದು ಸೊಸೈಟಿಗೆ ಒಳ್ಳೆಯದಾಗಬೇಕು, ಇದನ್ನು ಹೌದಪ್ಪ ಅನ್ನೋ ಅನ್ನಿಸ್ಬೇಕು.
ಆ ಥರ ಇದ್ದು ಮಾತ್ರ ಒಗ್ಗಿಸ್ತೀನಿ. ಆ ಥರದಲ್ಲಿ ಚಿತ್ರಗಳು ಮಾಡುವಾಗಲೂ ಅಷ್ಟೇ ಕಾಮೆಂಟು ಬಂದೇ ಬರುತ್ತೆ. ಹೇಳಿದಾಗೆ ಒಂದು 90 ಜನ ಹೇಳಿದ್ರೆ ಒಂದು 10 ಜನ ಅದರಲ್ಲಿ ಒಂದು 3-4 ಜನ ಹಿಂಗಂತಾರೆ, 3-4 ಜನ ನೆಗೆಟಿವ್ ಆಗಿ ಹೇಳಿಬಿಡ್ತಾರೆ. ಚೆನ್ನಾಗಿದೆ ಅಂತ 10 ಜನ ಹೇಳಿದ್ರು ಕೂಡ ಈ ಪಕ್ಕ ನೆಗೆಟಿವ್ ಆಗಿ ಹೇಳೋರು ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಗೆ ಆಗಿಲ್ಲ. ನಾವು ನಮ್ಮ ಸಮಾಧಾನಕ್ಕೆ ನಾನು ಸರಿಯಾಗಿ ಹೇಳಿದ್ದೀನಿ, ಚಿತ್ರ ಸರಿಯಾಗಿ ಮಾಡಿದ್ದೀನಿ, ಅದಕ್ಕೊಂದು ನ್ಯಾಯ ಒಪ್ಪಿಸಿದ್ದೀನಿ, ಅದರಲ್ಲಿ ಪಾತ್ರಗಳಿಗೆ ಕರೆಕ್ಟಾಗಿ ನ್ಯಾಯಸಮ್ಮತವಾದ ಕೆಲಸಗಳನ್ನು ಕೊಟ್ಟಿದ್ದೀನಿ ಅಂತ ನಮಗೆ ಅನ್ನಿಸ್ದಾಗ ಪರ್ಸೆಂಟೇಜ್ ಆಫ್ ಅಕ್ಸೆಪ್ಟೆನ್ಸ್ ಬೇಕು ನನಗೆ ಅಲ್ವಾ. ಜನ ಹೆಚ್ಚಿನ ಜನ ಒಪ್ಕೊಳ್ಳುವಾಗ ನಮಗೊಂದು ಖುಷಿ ಕೊಡುತ್ತೆ. ಹಾಗಾಗಿ ಊರಿಗೆ ಉಪಕಾರಿಯಲ್ಲಿ ವಿಷ್ಣು ಮಾಡಿರ್ತಕ್ಕಂಥ ಇದು, ಆಮೇಲೆ ಆ ಕೊನೆಯಲ್ಲಿ ಆ ಪ್ರಭಾಕರ್ ಅವ್ರನ್ನೆಲ್ಲ ಹಾಕಿ ಒಂದು ಸಾಂಗ್ ಎಲ್ಲ ಮಾಡಿ ದೊಡ್ಡ ಒಂದು ಚಾಮುಂಡೇಶ್ವರಿ ಸ್ಟ್ಯಾಚುನ, ನನಗೆ ಇದೊಂದು ತುಂಬ ಅಭ್ಯಾಸ, ಎಸ್ಟಾಬ್ಲಿಷ್ ಮಾಡಬೇಕು, ಬೇರೆ ಥರದಲ್ಲಿ ಮಾಡಬೇಕು. ಅದೇ ಸಾಹಸ ಸಿಂಹದಲ್ಲಿ ಸೆಟ್ ಗಿಟ್ ಎಲ್ಲ ಹಾಕಿದ್ದು ಆ ಥರದ್ದು, ಇದರಲ್ಲಿ ಯಾವ ದೇವ ಮುಂದೆ ಫೋಟೋ ಇಟ್ಕೊಂಡು ಮುಂದೆ ಡ್ಯಾನ್ಸ್ ಆಡಿದ್ರೆ ಏನು ಚೆನ್ನಾಗಿರುತ್ತೆ, ಆ ದೊಡ್ಡ ಒಂದು ವಿಗ್ರಹ ಥರ ಮಾಡಬೇಕು ನನಗೆ ಅಂತೇಳಿ. ನೀವು ಹಾಕ್ಸಿ ಸೆಟ್ ಎಲ್ಲ ಮಾಡಿಸಿದ್ದದು ಅದು ಫುಲ್ ಒಂಥರ ಇದನ್ನ ಮಾಡಿ, ಹೌದು ಮಾಡಿ ಕಟ್ಟೆ, ಅದು ಕಟ್ಟೆ ಮೇಲ್ಗಡೆ ಅಷ್ಟು ದೊಡ್ಡ ಒಂದು ಸ್ಟ್ಯಾಚುನ ಇಟ್ಟು, ಅವಾಗ ನಾವು ಕ್ಯಾಮ್ರಾ ಅದ್ರ ಮೇಲಿಂದ ಇಟ್ಟು ಅದ್ರ ಸಜೆಷನ್ ಎಲ್ಲ ಇಟ್ಟು ಪಿಕ್ಚರೈಸ್ ಮಾಡೋದಕ್ಕೆ ಕೂಡ ಚೆನ್ನಾಗೂ ಇರಬೇಕು, ನೋಡೋದಕ್ಕೂ ಕೂಡ ಚೆನ್ನಾಗಿರಬೇಕು. ಈ ಥರ ಒಂದು ಕಾನ್ಸೆಪ್ಟ್ನ ಅವಳು ತಗೊಂಡ್ವಿ. ನಮಗೆ ಅದೇ ರೀತಿ ಆರ್ಟ್ ಡೈರೆಕ್ಟ್ರು ಸಿಕ್ಕರು, ನನಗೆ ಭಾಳ ಇಂಪಾರ್ಟೆಂಟು ಆರ್ಟ್ ಡೈರೆಕ್ಟ್ರು, ಅವ್ರನ್ನ ಇಟ್ಕೊಂಡು ಕತೆಗೆ ಆ ಬ್ಯಾಕ್ಗ್ರೌಂಡಿಗೆ ಏನು ಬೇಕು ಅದನ್ನೆಲ್ಲ ಅವ್ರು ಮಾಡ್ಕೊಡೋರು. ಈಗ ಅದರಲ್ಲೊಂದು ಚಕ್ರದ ಫೈಟ್ ಇದೆ, ಹೌದು, ಗಾಡಿ ಚಕ್ರದ್ದು, ಯಾವುದು ಮಾಡಿರಲಿಲ್ಲ ಆ ಥರದ್ದು. ಆಮೇಲೆ ನಂದು ಏನಪ್ಪ ಅಂದರೆ ನಾನು ಮೊದಲೇ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಈ ಒಂದು ಫೈಟು ಈ ಥರದಲ್ಲಿ ಇರಬೇಕು ಅಂತೇಳಿ ನಾನು ಪ್ಲ್ಯಾನ್ ಮಾಡಿ ಅದಕ್ಕೆ ಕಂಪ್ಲೀಟಾಗಿ ಸ್ಕ್ರೀನ್ ಪ್ಲೇ ಮಾಡಿ ಆಮೇಲೆ ಫೈಟ್ ಮಾಸ್ಟರ್ಗೆ ಫೋನ್ ಮಾಡಿ ಇಷ್ಟು ಜನ ಫೈಟರ್ಸ್ ಬೇಕು, ನೀನು ಬಂದುಬಿಡು ಅಂತ ಹೇಳ್ತಾ ಇದ್ದೆ. ಅವನಿಗೆ ಫೈಟು ಸೀಕ್ವೆನ್ಸು ಗೊತ್ತಿರಲ್ಲ, ಏನು ಗೊತ್ತಿರಲ್ಲ ಆ್ಯಕ್ಚುಲಿ ಫಾರ್ ವಿಜಯ್ಗೆ. ನಾನಿಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮಾಡಿಬಿಟ್ಟು ಅದಕ್ಕೆ ಏನೆಲ್ಲ ಅವ್ರಿಗೆ ಎಕ್ಸ್ಟ್ರಾ ಸೆಟ್ ಪ್ರಾಪರ್ಟೀಸ್ ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡಿಸ್ಬಿಡ್ತಾ ಇದ್ದೆ. ಅವನು ಬರೋಕ್ಕೆ ಮುಂಚೆನೇ ಚಕ್ರದ ಗಾಡಿಗಳೆಲ್ಲ ರೆಡಿ ಮಾಡಿಸಿಟ್ಟಿದ್ದೆ. ಅವನು ಬಂದಾಗ, ನೋಡಪ್ಪ ಇದೇ ಕಾನ್ಸೆಪ್ಟು, ಈ ಇದರಲ್ಲಿ ನೀನು ಮಾಡಬೇಕು ಫೈಟ್ ಅಂತೇಳಿ. ಆವಾಗ ಅವನು ಇದನ್ನಿಟ್ಕೊಂಡು ಈ ಪ್ರಾಪರ್ಟಿಗಳನ್ನ ಇಟ್ಕೊ ಇನ್ನು ಯಾವ್ಯಾವ ಥರದಲ್ಲಿ ನಾನು ತೆಗಿಬೋದು ಅಂತೇಳಿ ಅವನು ಮಾಡಿದೆ. ಅವನಿಗೆ ಬೇಕಾದ ಎಲ್ಲ ಪ್ರಾಪರ್ಟಿ ರೆಡಿ ಮಾಡಿಕೊಟ್ಬಿಡ್ತಾ ಇದ್ದೆ. ಹೀಗಾಗಿ ಒಂದೊಂದು ಫೈಟು ಕೂಡ ನಾವು ಪ್ರತಿಯೊಂದು ಫೈಟ್ಗೂ ಕೂಡ ಸ್ಕ್ರೀನ್ ಪ್ಲೇ ಮಾಡಿ ಮಾಡ್ತಾ ಇದ್ವಿ. ಫೈಟ್ ಮಾಸ್ಟರ್ ಬಂದ, ಈ ಫೈಟಪ್ಪ ಅವ್ನು ಹೊಡಿತಾನೆ, ಇವ್ನು ಓಡ್ತಾನೆ, ಇವ್ನು ಓಡೋಗ್ಬಿಡ್ತಾನೆ, ಇವ್ನು ಸತ್ತೋಗ್ಬಿಡ್ತಾನೆ ಅಂತೇಳಿ ಫೈಟ್ ತೆಗಿತಾನೆ ಇರಲಿಲ್ಲ. ಏನಾಗಬೇಕು ಆ ಫೈಟ್ನಲ್ಲಿ, ಆ ಫೈಟ್ ಕಾರಣ ಏನು, ಅದರ ಅಂತಿಮ ಏನಾಗುತ್ತೆ ಅನ್ನೋದಕ್ಕೆ ಅದ್ರ ಒಳಗಡೆ ಸ್ವಲ್ಪ ಆರ್ಟ್. ಅದು ಆ ಫೈಟ್ ಕೂಡ ತುಂಬ ಚೆನ್ನಾಗಿದೆ. ಅದು ಶೂಟ್ ಮಾಡಿದ್ದಲ್ಲಿ ಸರ್ ಆ ಜಾಗ, ಅದು ಈ ನಂದಿ ಹಿಲ್ಸ್ ಗೋಗೋ ರೋಡಲ್ಲಿ ಒಂದು ಸೈಡಲ್ಲಿ ರೈಟ್ ಸೈಡಲ್ಲಿ ಒಂದು ಜಾಗ ಇದೆ, ಅಲ್ಲಿ ನಾವು ಮಾಡಿದ್ವಿ. ಅವನು ವಿಜಯ್ ಅದನ್ನು ಹಾಗೇನೆ ಚಿರಂಜೀವಿಗೆ ತೆಲುಗು ಫಿಲ್ಮ್ನಲ್ಲೆಲ್ಲ ಅದನ್ನು ಅಡಾಪ್ಟ್ ಮಾಡಿ ಮಾಡ್ದ. ಗಾಡಿ ಚಕ್ರದ ಫೈಟು ತುಂಬ ಚೆನ್ನಾಗಿದೆ, ಭಾಳ ಜನ ಇಷ್ಟಪಟ್ರು. ಆದರೆ ಬೇರೆ ಥರದಲ್ಲಿದೆ, ಸುಮ್ಮನೆ ಹೊಡೆದಾಡೋದಾಗಲಿ ಇನ್ನು ಯಾವುದೋ ಲಾಂಗು ಮಚ್ಚುಗಳು ಇಟ್ಕೊಂಡು ಹೊಡೆದಾಡ್ಬೋದು ಈ ಥರ. ಅಂದರೆ ಆ ಹಳ್ಳಿಗೆ ಆ ವಾತಾವರಣಕ್ಕೆ ಹೊಂದ್ಕೊಳ್ಳುವಂತಾರೆ, ಗೊತ್ತಾಯ್ತು. ಹಾಗಾಗಿ ಆ ಥರ ಅದು ತುಂಬ ಇಷ್ಟ ಆಯಿತು. ಸಿನಿಮಾದಲ್ಲಿ ಕೊನೆಯದಾಗಿ ಒಂದು ಪ್ರಭಾಕರು ವಿಷ್ಣುವರ್ಧನ್ ಮಧ್ಯೆ ಒಂದು ದೇವಸ್ಥಾನದಲ್ಲಿ ಒಂದು ಫೈಟ್ ಇದೆ, ಅದೇನೋ ಸೌಂಡ್ ಬರ್ತಾ ಇರುತ್ತೆ, ಅವನೇನೋ ಹಾಕೊಂಡಿರ್ತಾನೆ ಲೈಟ್ ಥರ ಹಾಕೊಂಡಿರ್ತಾನೆ, ಅದು ಹಿಂಗೆ ಚ ಹೊಡೆದಾಗ ಅದೇ ಅದೊಂದು ಏನೋ ಮಾಡಿದಿರಿ, ಅದೊಂದೇನೋ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ಮಾಡಿದ್ವಿ, ಒಂದು ಸೌಂಡ್ ಮಾಡೋ ಥರ ಮಾಡಿ ಮಾಡಿದ್ದು. ಪ್ರಭಾಕರು ಅದರಲ್ಲಿ ಒಬ್ಬ ಕುಡುಕನ್ ಪಾಟ್ ಕೊಟ್ಬಿಟ್ಟು ಚೆನ್ನಾಗಿ ಮಾಡಿದ್ರು, ಮಾಡಿದೆ ಯಾವಾಗ್ಲೂ ಫುಲ್ ಎಣ್ಣೆ ಫುಲ್ಲು ಎಣ್ಣೆ ಹಾಕೊಂಡು ಕೊನೆಯಲ್ಲಿ ಅವನೇ ಹೆಲ್ಪ್ ಮಾಡೋ ಥರ ಮಾಡಿ, ಅವನು ವಜ್ರಮುನಿ ಅವರೆಲ್ಲ ಇದ್ದಾರೆ. ಅದು ಭಾಳ ಚೆನ್ನಾಗಿ ವರ್ಕೌಟ್ ಆಯಿತು, ಅದು ನಮಗೆ ತುಂಬನೇ ಚೆನ್ನಾಗಿ ವರ್ಕೌಟ್. ಆಮೇಲೆ ಅದರಲ್ಲಿ ಎರಡು ಥರ ಕ್ಯಾರೆಕ್ಟರ್ ವಿಷ್ಣುವರ್ಧನ್ ಮಾಡ್ತಾರೆ. ಫಸ್ಟ್ ಕ್ಯಾರೆಕ್ಟರ್ನಲ್ಲಿ ಭಾಳ ಕಾಮಿಡಿ ಎಲ್ಲ ಇದೆ, ಅದರಲ್ಲಿ ಭಾಳ ಜಾಲಿಯಾಗಿ ಒಂದು ಗುಂಡಣ್ಣ ಅಂತ ಹೇಳ್ಬಿಟ್ಟು ಮಗು ನಾನೇ ಅಪ್ಪ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿರ್ತಾನೆ. ಆಮೇಲೆ ರಾಜಾನಂದ್ ಎಲ್ಲ ಮಾಡಿರ್ತಾರೆ. ನಮಗೆ ಹಳೆ ಎಲ್ಲ ಕಲಾವಿದರು ನಾನು ಬಳಸ್ಕೊಳ್ತಾ ಇದ್ದೆ ಸಿನಿಮಾದಲ್ಲಿ, ರಾಜಾನಂದು, ಆಮೇಲೆ ಕೆ ವಿಜಯ ಅಂತ ಹೇಳ್ಬಿಟ್ಟು, ಆಮೇಲೆ ಪದ್ಮಪ್ರಿಯ ಆರ್ಟಿಸ್ಟ್ ಪದ್ಮಪ್ರಿಯ, ಆಮೇಲೆ ಅವ್ರು ಹೋಗುವಾಗ ಒಂದು ಮಗು ಇರುತ್ತೆ, ಚಿಕ್ಕ ಮಗು ಬಿಟ್ಟೋಗಿರ್ತಾರೆ, ಅವನ ಕೆ ವಿಜಯ ಅಲ್ಲ ನೋಡಿರ್ಬೇಕು. ಮಗು ದೊಡ್ಡದಾಗುತ್ತೆ, ಆಮೇಲೆ ಮಗು ನನ್ನ ಮಗ ಅವನು, ಹೌದಾ, ಓಕೆ ಓಕೆ ಓಕೆ. ಆ ಚಿಕ್ಕ ಮಗು ಶೂಟಿಂಗ್ ನೋಡಕ್ಕೆ ಬಂದಿದ್ರು, ನನ್ನ ವೈಫ್ ಮಕ್ಕಳೆಲ್ಲ ಬಂದು ಅಲ್ಲೂ ಯಾರೋ ಮಕ್ಕಳೇ ಆತಗಿದ್ದಾನೆ ಕೂರಿಸಲ್ಲಿ ಅಂತೇಳಿ ಕೂರಿಸಿ ಮಾಡಿದ್ವಿ. ಆ ಥರ ಗಂಜಾಮ್ ಅಂತ ಒಂದು ಜಾಗ ಇದೆ, ಗೋಸಾಯಿ ಘಾಟು ಮತ್ತು ಗಂಜಾಮು ಆ ಏರಿಯಾದಲ್ಲೇ, ಶ್ರೀರಂಗಪಟ್ಟಣ ಆ ಏರಿಯಾದಲ್ಲೇ ನಾವು ಸಿನಿಮಾ ಮಾಡಿದ್ದು. ಅದು ಊರಿಗೆ ಉಪಕಾರಿ ತುಂಬ ಭಾಳ ಚೆನ್ನಾಗಿತ್ತು, ಅದು ಒಳ್ಳೆಯ ಬ್ಯಾಕ್ಗ್ರೌಂಡ್ಸು ಅದು ಇದೆಲ್ಲ ಇರೋದು, ಅದರಲ್ಲೂ ಕೂಡ ಒಳ್ಳೊಳ್ಳೆ ಹಾಡುಗಳೆಲ್ಲ ಇದೆ.
ಆ ಪಿಕ್ಚರಿಂದನೇ ನಮ್ಮ ನಮ್ಮ ಬ್ಯಾಂಕ್ ಜನ ಇರ್ತಾನು. ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಫಿಲಮ್ ಅವ್ನು ಯಾವಾಗಲೂ ಹೇಳ್ಕೊತಾ ಇರ್ತಾನೆ. ಆ ಬಂದಾಗ ಅವನಿಗೊಂದು ಅವನ್ನ ರೆಕಮೆಂಡ್ ಮಾಡಿದ್ದು ಧೀರೇಂದ್ರ ಗೋಪಾಲ್. ಇನ್ನು ಒಬ್ಬ ಕಲಾವಿದಪ್ಪ ಏನಾದ್ರು ಹಾಕ್ಕೊಡಿ ಅಂತ ಹೇಳಿದ್ರು. ಬಾಪ ಕರ್ಕೊಂಬನ್ನಿ, ಯಾರನ್ನೂ ಬೇಡ ಅಂತ ಹೇಳ್ತಿರ್ಲಿಲ್ಲ. ಸರಿ ಬನ್ನಿ ಅಂತೇಳಿ ಆ್ಯಕ್ಟ್ ಮಾಡಿದೆ. ಯಾತಕ್ಕೆ ನಾನು ಬೇರೆ ಕಲಾವಿದರನ್ನ ಈ ಜೂನಿಯರ್ ಆರ್ಟಿಸ್ಟ್ಗಳು ಬಂದಾಗ ಭಾಳ ಅವ್ರಿಗೆ ಎತ್ಕೊಡ್ತಾ ಇದ್ದೆ ಅಂದರೆ ಐ ಕೇಮ್ ಇನ್ ದಟ್ ರೂಟ್. ನಾನು ಒಬ್ಬ ಚಿಕ್ಕ ಕಲಾವಿದನಾಗಿ ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದವನು. ಅವರು ಏನೇನೋ ಆಸೆಗಳು ಆಕಾಂಕ್ಷೆಗಳು ಹೊತ್ಕೊಂಡ್ಬರ್ತಾರೆ, ಯಾವುದಾದ್ರು ಒಂದು ಪಾತ್ರ ಕೊಡಬೇಕು ಅನ್ನೋದು. ಬ್ಯಾಂಕ್ ಜನಾರ್ದನವರು ಕೂಡ ಅದರಲ್ಲಿ ಪಾರ್ಟ್ ಮಾಡಿ ಅಲ್ಲಿಂದ ಭಾಳಷ್ಟು ಸಿನಿಮಾಗಳು ಎಲ್ಲ ಸಿನಿಮಾಗಳಲ್ಲೂ ಬಂದು ಹಾಕ್ಕೊಂಡು ಮಾಡ್ತಾ ಇದ್ದೆ. ಹೀಗೆ ಪದ್ಮಪ್ರಿಯ ಅವರು ಕನ್ನಡದವರ ಸರ್? ಅವರು ಇಲ್ಲೇ ಇಲ್ಲೇ ಇದ್ದಾರೆ, ಪದ್ಮಪ್ರಿಯ ಕನ್ನಡ ಮಾತ್ರ. ಹೌದು, ಭಾಳ ಚೆನ್ನಾಗಿ ಫ್ಲೂಯೆಂಟ್ ಆಗಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಅವರು ತುಂಬ ಫಿಲ್ಮ್ ಮಾಡಿದ್ದಾರೆ, ತುಂಬ ಫಿಲ್ಮ್ ನೋಡೋಕೆ ತುಂಬ ಚೆಂದ. ಫಸ್ಟ್ ಫಸ್ಟ್ ಈ 100 ವರ್ಷ ಮಾಡಿದಾಗ ಪದ್ಮಪ್ರಿಯನೇ ಅವರು ಮಾಡಿದರು. ನೋಡೋಕೆ ಸ್ಲಿಮ್ ಆಗಿ ಭಾಳ ಚೆನ್ನಾಗಿ ಒಳ್ಳೆ ಭಾಳ ಮುದ್ದಾಗಿ ಅವರು ಮೇಕಪ್ ಹಾಕಿದ್ರೇ ಅವರು ಆ ಲಕ್ಷಣಕ್ಕೆ ಬರೋದು. ಗೊತ್ತಾಯ್ತು ಗೊತ್ತಾಯ್ತು, ಅವ್ರ ಬಣ್ಣ ಬೇರೆ ಬಣ್ಣ ಗೊತ್ತಾಯ್ತು. ಬಟ್ ಅವ್ರಿಗೆ ಇದೆಲ್ಲ ಫೀಚರ್ಸು ಭಾಳ ಬ್ಯೂಟಿಫುಲ್. ಅವಳು ತುಂಬ ಒಳ್ಳೆ ಹುಡುಗಿ, ವೆರಿ ಕೋಆಪರೇಟಿವ್, ಭಾಳ ಸಿನ್ಸಿಯರಿಟಿ. ಯಾವ ಪೋಸು ಗೀಸು ಅಂಥದ್ದು ಏನೂ ಗೊತ್ತಿರಲಿಲ್ಲ ಅದು. ಹಾಗೆ ಪಾಪ ಸ್ವಲ್ಪ ವರ್ಷಗಳ ಹಿಂದೆ ಒಂದು ತೀರ್ಕೊಂಡ್ರು ಅನಿಸುತ್ತೆ. ಅವ್ರು ತೀರ್ಕೊಂಡ್ರು, ಭಾಳಷ್ಟು ವಿಷಯಗಳು ಕೇಳ್ಪಟ್ಟೆ ಮದುವೆ ಆದಮೇಲೆ. ಹೌ ಶಿ ವಾಸ್ ಸಫರ್ಡ್, ಹೌದಾ, ಟಾರ್ಚರ್ಡ್ ಬೈ ಅವರ್ ಹಸ್ಬೆಂಡ್. ಹಾಗಾಗಿ ಸಿಕ್ಕಾಪಟ್ಟೆ ನಾವು ಬೇಜಾರಾಗುತ್ತೆ ನೋಡು. ಆ ಥರ ಆ ಪದ್ಮಪ್ರಿಯ, ಆ ವಿಷ್ಣುವರ್ಧನ್, ಆ ಕೆ ವಿಜಯ, ರಾಜಾನಂದ್, ವಜ್ರಮುನಿ, ಧೀರೇಂದ್ರ ಗೋಪಾಲು, ಪ್ರಭಾಕರು, ಎಲ್ಲ ದ್ವಾರಕೀಶು, ದ್ವಾರಕೀಶು, ಜ್ಯೋತಿ ಲಕ್ಷ್ಮಿ ಅವರು. ಮಧ್ಯದಲ್ಲಿ ಒಂದು ಸಾಂಗ್ ಬಂದ್ಬಿಡುತ್ತೆ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ದ್ವಾರಕೀಶ್ ಅವರು, ಸಖತ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಹೌದು, ಇದರ ಸ್ವಲ್ಪ ಕಮರ್ಷಿಯಲ್ ಆಗಿ ನಾವು ತುಂಬ ಯೋಚನೆ ಮಾಡ್ತಾ ಇದ್ವಿ. ಆ ಥರ ಕಮರ್ಷಿಯಲ್ ಆಗಿ ಇರಬೇಕು, ಕತೆನೂ ಓಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಊರಿಗೆ ಉಪಕಾರಿ. ಅದೇ ನಾ ಹೇಳಿದಾಗೆ ರಿಸರ್ವ್ ಫ್ಯಾನ್ ಫೋನ್ ಮಿಸ್ ಎಲ್ಲ ಇಟ್ಕೊಂಡು ಅದರಲ್ಲೂ ಇಷ್ಟು ಖುಷಿನಲ್ಲಿ ನಾವು ಸಿನಿಮಾಗಳನ್ನು ಮಾಡಿದೆ ಭಾಳ ಖುಷಿಯಾಗಿ. ಹೀಗೆ ನನ್ನ ಅವರ ಕಾಂಬಿನೇಷನ್ನಲ್ಲಿ ಸೂಪರ್ 100 ಡೇಸ್ ಫಿಲ್ಮ್ ಅದು. ಇಟ್ ವೆಂಟ್ ವೆರಿ ವೆಲ್, 100 ಡೇಸ್ ಫಿಲ್ಮ್. ಅದರಲ್ಲಿ ಒಂದಷ್ಟು ಹಾಡುಗಳು ತುಂಬ ಚೆನ್ನಾಗಿದೆ. ಸತ್ಯಂ ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೊಳ್ಳೆ ಹಾಡುಗಳನ್ನ ಕೊಡ್ತಾ ಇದ್ರು, ಭಾಳ ಚೆನ್ನಾಗಿ ಆಯಿತು. ಊರಿಗೆ ಉಪಕಾರಿ ಇಸ್ ಗಿವನ್ ಮೀ ವೆರಿ ಗುಡ್ ನೇಮ್ ಆಲ್ಸು. ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ನೋಡ್ಲೇಬೇಕಾದ ಸಿನಿಮಾಗಳಲ್ಲಿ ಇದು ಒಂದಂದ್ರೆ ಆ ಫಸ್ಟ್ ಒಂದು ಕಾಮಿಡಿ, ಅದೊಂದು ಸ್ವಲ್ಪ ಹ್ಯೂಮರ್ ಅದರಲ್ಲೇ ತುಂಬ ಇದೆ. ಅದಾದ್ಮೇಲೆ ತುಂಬ ಸೀರಿಯಸ್ ಆಗಿ ಹೋಗುತ್ತೆ. ಆಮೇಲೆ ಆ ಮಗು ಬಂದು ಅದು ಕೇಳಿ ಅದು ಅಪ್ಪ, ಅದು ಭಾಳ ಶಾಕಿಂಗ್ ಆ್ಯಕ್ಚುಲಿ ಅದು. ಆಮೇಲೆ ಅದು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿದೆ, ತುಂಬ ಇದು ಇಲ್ಲ. ಸೊ ಇದು ಊರಿಗೆ ಉಪಕಾರಿಯ ಕಥೆ.